ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಹೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿದ್ದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಗಣಪತಿ ಸ್ತೋತ್ರ ಸಂಧಿಯನ್ನು ನೋಡ್ತಾ ಇದ್ವಿ, ಅದರಲ್ಲಿ 16ನೇ ಪದ್ಯ. ಪಂಚಭೇದ ಜ್ಞಾನ ವರುಪ ವಿರಂಚಿ ಜನಕನ ತೋರು ಮನದಲ್ಲಿ ವಾಂಛಿತ ಪ್ರದ ಒಲುಮೆಯಿಂದಲೇ ದಾಸನೆಂದರಿದು. ಪಂಚವಕ್ರನೆ ತನೆಯ ಭವದೊಳು ವಂಚಿಸದೆ ಸಂತೈಸು ವಿಷಯದೆ ಸಂಚರಿಸದಂತದಲ್ಲಿ ಮಾಡು ಮನಾಧಿಕರಣಗಳ. ಪಂಚವಕ್ರನೆ ಐದು ಮುಖವುಳ್ಳಂತಹ ಮಹಾದೇವರ ಪುತ್ರನಾಗಿರುವಂತಹ ಹೇ ಗಣಪತಿಯೇ, ಪಂಚಭೇದ ಜ್ಞಾನ ವರಪು ಲಕ್ಷ ಕೊಡ್ರಿ. ಯಾರ ಹತ್ರ ಹೇಗೆ ಬೇಡಬೇಕು, ಏನು ಬೇಡಬೇಕು ಅಂತ ಅನ್ನೋದೇ ನಮ್ಮ ದಾಸ ಹೇಳ್ಕೊಡ್ತಾ ಇದ್ದಾರೆ. ಪಂಚಭೇದ ಜ್ಞಾನವನ್ನು ನಮ್ಗೆ ತಿಳಿಸ್ಕೊಡಪ್ಪ. ಆ ಪಂಚಭೇದ ಜ್ಞಾನಗಳು ಯಾವುವು ಅಂತಂದರೆ, ಜೀವ ಪರಮಾತ್ಮನಿಗೆ ಭೇದ, ಜೀವ ಜೀವರಿಗೆ ಭೇದ, ಜಡ ಪರಮಾತ್ಮೆಗೆ ಭೇದ, ಜಡ ಜಡಕ್ಕೆ ಭೇದ, ಜೀವ ಜಡಗಳಲ್ಲಿ ಭೇದ ಇದೆ ಅಂತ ಹೇಳಿ ಈ ಐದು ವಿಧ ಭೇದ ಜ್ಞಾನವನ್ನು ನಮ್ಗೆ ತಿಳಿಸಿಕೊಡು. ಅರುಪು ಅಂದರೆ ತಿಳಿಸಿಕೊಡು. ಇಂತಹ ಜ್ಞಾನದಿಂದ ಮುಂದೇನು ಮಾಡಬೇಕಂದ್ರೆ, ಮನದಲ್ಲಿ ಅಂದರೆ ಮನಸ್ಸಿನಲ್ಲಿ ವಿರಂಚಿ ಜನಕನ ತೋರು, ವಿರಂಚಿ ನಾಮಕ ಬ್ರಹ್ಮದೇವರ ತಂದೆಯಾಗಿರುವಂತಹ ವಾಸುದೇವ ನಾಮಕ ಪರಮಾತ್ಮನನ್ನು ತೋರಿಸಪ್ಪ ಅಂಥೇಳಿ ಹೇಳ್ತಾ ಇದ್ದಾರೆ. ಅವನ ಹತ್ರ ಈ ದೇ ಗಣಪತಿ ಹತ್ರ ಏನು ಬೇಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪಂಚಭೇದ ಜ್ಞಾನವನ್ನು ನಂಗೆ ಸರಿಯಾಗಿ ತಿಳಿಸಿಕೊಡು. ಹರಿವು ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು, ತಾರತಮ್ಯ ಜ್ಞಾನವನ್ನು ಸರಿಯಾಗಿ ತಿಳಿಸಿಕೊಡು. ಆಮೇಲೆ ಬ್ರಹ್ಮದೇವರ ತಂದೆಯಾಗಿರುವಂತಹ ಆ ಪರಮಾತ್ಮನನ್ನು ನನ್ನ ಮನಸ್ಸಿನಲ್ಲಿ ತೋರು ಅಂತ ಹೇಳ್ತಾ ಇದ್ದಾರೆ. ವಿರಂಚಿ ಜನಕನ, ವಿರಂಚಿನ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮನ ತೋರಿಸ್ತ. ವಾಂಛಿತಪ್ರದ ಉಲುಮೆಯಿಂದಲೇ ಗುರುವಾಗಿರುವಂತಹ ಗಣೇಶನೇ ಇಷ್ಟಾರ್ಥಗಳನ್ನು ಕೊಡುವಂತಹದ್ದು, ಕೊಡುವನೆಂದು ಸ್ವಭಾವವಾಗಿದೆ. ಆದ್ದರಿಂದ ನಿನ್ನನ್ನು ನಾನು ಒಲುಮೆಯಿಂದಲೇ ನೀನು ಕಾರಣ ನಿನ್ನೆ ನೀನೇನು ಮಾಡಬೇಕು, ನನ್ನ ಮೇಲೆ ಅನುಗ್ರಹ ಮಾಡಿ, ನನ್ನ ಮೇಲೆ ಪ್ರಸನ್ನನಾಗಿ ಪ್ರೀತಿಯಿಂದ ಒಲಿದು ಪಾಲಿಸು ಅಂತ ಹೇಳ್ತಾರೆ. ದಾಸನೆಂದರಿದು ನಾನು ನಿನ್ನ ಶಿಷ್ಯನಪ್ಪ, ನಿನ್ನ ದಾಸ, ನಿನ್ನ ಭೃತ್ಯ, ನಿನ್ನ ಸೇವಕನಾಗಿದ್ದೇನೆ ಅಂತ ನಿನಗೆ ಗೊತ್ತಿದೆ. ಆದ್ದರಿಂದ ಗುರುಗಳ ಹತ್ತಿರ ಶಿಷ್ಯರು ಅತ್ಯಂತ ಸತಿಯಿಂದ ಕೇಳ್ತಾರೆ, ನನಗೆ ಅದು ಬೇಕ್ರಿ ಗುರುಗಳೇ, ಇದು ಬೇಕ್ರಿ ಅಂತ ಹೇಳಿ ಹೇಗೆ ತಾಯಿ ಹತ್ರ ಮಕ್ಕಳು ಕೇಳ್ತಾರೆ ಹಾಗೆ. ಏನೆಂದರೆ ಭವತೊಳು ವಂಚಿಸದೆ ಏನು ಬೇಡ್ಕೊತಾ ಇದ್ದೀನಿ ಅಂದರೆ, ಈ ಸಂಸಾರದಲ್ಲಿ ಮುಳುಗುವಂತೆ ನನಗೆ ಮೋಸ ಮಾಡಬೇಡ. ಐದು ಕರ್ಮೇಂದ್ರಿಯಗಳು ಇವುಗಳನ್ನು ಸಂಸಾರದಲ್ಲಿ ಇರ್ದಂತೆ. ಐದು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಯಾವುದು ಅಂತ ಹೇಳ್ತಾರೆ, ಶಬ್ದ ಸ್ಪರ್ಶ ಇತ್ಯಾದಿಗಳು ವಿಷಯದಲ್ಲಿ ಹರಿದಾಡುವಂತೆ ಮಾಡಬೇಕು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಯಾವಾಗಲೂ ವಿಷಯಗಳಲ್ಲಿ ಹೋಗದಂತೆ, ಯಾವಾಗಲೂ ಪರಮಾತ್ಮನಲ್ಲೇ ಇರುವಂತೆ ಮಾಡು. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳು ಇವೆಲ್ಲ ಆ ರೀತಿಯಾಗಿ ಮಾಡು, ಸಂತೈಸು, ಆ ರೀತಿಯಾಗಿ ಮಾಡಿ ನನ್ನನ್ನು ರಕ್ಷಿಸಪ್ಪ. ನನ್ನ ಹೇಳಿದ್ದಾರೆ ವಿಷಯಾದಿಗಳನ್ನು ಬಿಟ್ಟ ಮೇಲೆ, ಮನಸ್ಸು ಸರಿಯಾದ ಮೇಲೆ ಗುರುಗಳ ಅನುಗ್ರಹದಿಂದಲೇ, ಗುರುಗಳ ಪ್ರಸಾದದಿಂದಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ. ಆದ್ದರಿಂದ ಹೇ ಗಣಪತಿಯೇ, ನನಗೆ ಈ ರೀತಿಯಾಗಿ ಮಾಡು ಅಂತ ಹೇಳ್ಕೊತಾರೆ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜಲಕುಮಿ ಪ್ರಾಣಪತಿ ತತ್ವೇಶ್ವರಿಂದೊಡಗೂಡಿ ಗುಣಕಾರ್ಯ
ತಾನೆ ಮಾಡುವನೆಂಬ ಏಸು ಜ್ಞಾನವನೆ ಕರುಣೆ ಪುದೆಮಗೆ ಮಹಾನುಭಾವ ಮುಹುರ್ಮುಹುರ್ ಪ್ರಾರ್ಥಿಸುವೆ ಇನಿತೆಂದು. ಏನು ಬೇಡುವುದಿಲ್ಲ. ಹೇ ಗುರುವರ್ಯನಾಗಿರುವಂತಹ ಗಣೇಶನೇ, ನಾನು ನಿನಗೆ ಒಂದೂ ಬೇಡೋದೆ. ಕುಯೋನಿಗಳು ಬರಲಂಜೆ ಮನುಷ್ಯ ಜನ್ಮ ಬಿಟ್ಟು ಜ್ಞಾನಶೂನ್ಯವಾಗಿರುವಂತಹ ಆ ಯೋನಿಗಳು ಬರೋದಕ್ಕೆ ನಾನು ಅನಿಸ್ತೇನಪ್ಪ. ಕು ಮಿಥ್ಯಾಜ್ಞಾನಿಗಳ ಉದರದಲ್ಲಿ ಜನ್ಮ ಕೊಡಬೇಡ. ಅಂದರೆ ಅಜ್ಞಾನವಾಗಿರುವಂತಹ ಕುಯೋನಿ, ಇದಕ್ಕೂ ನಾನು ಅಂಜುವುದಿಲ್ಲ. ಆದರೆ ಆಯಾ ಯೋನಿಯಲ್ಲಿಯೂ ಲಕ್ಷ್ಮೀ ಪ್ರಾಣಪತಿ ರಮಾಪತಿ ಶ್ರೀ ರಮಾಪತಿಯಾಗಿರುವಂತಹ ವಾಯುದೇವರಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ತತ್ವೇಶ್ವರ ಇಂದ ಒಡಗೂಡಿ ಗುಣಕಾರ್ಯ ಆ ಪರಮಾತ್ಮ ಮಹಾಲಕ್ಷ್ಮಿಯ ಸಹಿತನಾಗಿ ವಾಯುದೇವರ ದ್ವಾರ ಸಕಲ 24 ತತ್ವಾಭಿಮಾನಿ ದೇವತೆಗಳಿಂದ ಕೂಡಿದುಕೊಂಡು ಏಕಾದಶ ಇಂದ್ರಿಯಗಳಲ್ಲಿ ಸಮಸ್ತ ಏಕಾದಶ ಇಂದ್ರಿಯಗಳಿಂದ ಆಗತಕ್ಕಂತಹ ತ್ರಿಗುಣ ಕಾರ್ಯಗಳನ್ನು ತಾನೇ ಪರಮಾತ್ಮನೇ ಅಂತಃಪ್ರೇರಕನಾಗಿ ಮಾಡುವನೆಂಬ ತಾನೇ ಮಾಡಿಸ್ತಾನೆ ಅನ್ನುವಂತಹ ಸುಜ್ಞಾನವನ್ನು ಕರುಣಿಸುವುದೆಮಗೆ. ಸಕಲ ಕರ್ತ ಕಾರಯಿತ ಪರಮಾತ್ಮನೇ ಬಿಂಬರೂಪನಾಗಿ ಇದ್ದು ಮಾಡಿಸುವನೆಂಬಂತಹ ಸುಜ್ಞಾನವನ್ನು ಕೊಡಪ್ಪ. ಸಮೀಚೀನವಾದ ಈ ತಿಳುವಳಿಕೆಯನ್ನು ನನಗೆ ಕರುಣಿಸು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಭಕ್ತರಿಗೂ ಯಮಗೆ ಅಂತ ಹೇಳ್ತಾ ಇದ್ದಾರೆ, ತಮಗೊಬ್ಬರಿಗೆ ಬೇಡ್ಕೋತಾ ಇಲ್ಲ. ಎಲ್ಲ ಭಕ್ತರಿಗೂ ಸುಜ್ಞಾನವನ್ನು ಅನುಗ್ರಹಿಸಬೇಕಪ್ಪ ಅಂತ ಹೇಳ್ತಾರೆ. ಎನ್ನ ಪಾಲಿಸಿದಂದರಿ ಸಕಲ ಪ್ರಪನ್ನರ ಸಲಹೋ ಮೋದಿ ಅಂತ ಹೇಳಿ ಒಂದು ಕಡೆ ಹೇಳ್ತಾ ಇದ್ದಾರೆ ಗೋಪಾಲದಾಸರು. ಅದನ್ನು ಹೇಳಿದ್ದನ್ನು ಇಲ್ಲಿ ನೆನಪಿಗೆ ತಂದುಕೊಡ್ತಾ ಇದ್ದಾರೆ. ಮಹಾನುಭಾವ ಪೂಜ್ಯನಾಗಿರುವಂತಹ ಭಗವಂತನೇ ನಿಶ್ಚಯವಾದ ಜ್ಞಾನವುಳ್ಳಂತಹ ತತ್ವಜ್ಞಾನಿಯಾಗಿರುವಂತಹ ಹೇ ಗಣಪತಿಯ ಇಂತಹ ಸುಜ್ಞಾನ ಮನೋಭಾವವನ್ನು ನನಗೆ ಪಾಲಿಪುದಪ್ಪ. ಮುರುಮುಹುರ್ ಪಾರ್ಥಿ ಮತ್ತೆ ಮತ್ತೆ ಇದನ್ನೇ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ನಿನಗೆ ಇನ್ನೇನು ಬೇಡೋದಿಲ್ಲ ಗಣಪತಿ. ಆದರೆ ಎಲ್ಲ ಕಾರ್ಯಗಳನ್ನು ತತ್ವಾಭಿಮಾನಿ ದೇವತೆಗಳಿಗೆ ಅಂತರ್ಗತನಾಗಿ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮನೇ ಮಾಡಿಸ್ತಾನೆ ಅನ್ನುವಂತಹ ಜ್ಞಾನವನ್ನು ನನಗೆ ಯಾವಾಗಲೂ ಕೊಡು. ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ನೆನಪು ನನಗಿರಬೇಕು. ಅವನ ಮರವು ಬರದಂತೆ ನೋಡ್ಕೊಪ್ಪ, ನಿನಗೆ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತೀನಿ. ನಮೋ ನಮೋ ಗುರುವರ್ಯ ವಿಬುಧೋತ್ತಮ ವಿವರ್ಜಿತ ನಿದ್ರ ಕಲ್ಪ ಧ್ರುವ ನೆನಪ ಭಜ ಕರಿಗೆ ಬಹುಗುಣ ಭರಿತ ಶುಭಚರಿತ ಉಮೆಯ ನಂದನ ಪರಿಹರಿಸಹಂ ಮಮತೆ ಬುದ್ಧ್ಯಾದಿಂದ್ರಿಯಗಳ ಆಕ್ರಮಿಸಿದಣಿಸ್ತಳೆಯೋ ಭವದೊಳಗಾವ ಕಾಲದಲ್ಲಿ. ಹೇ ಗುರುವರ್ಯ ನಮೋ ನಮೋ ಹೇಳ್ತಾ ಇದ್ದಾರೆ. ಅಜ್ಞಾನಾಂಧಕಾರವನ್ನು ಪರಿಹಾರ ಮಾಡುವವರಿಗೆ ಗುರುವೆಂದು ಹೇಳ್ತಾ ಇದ್ದಾರೆ. ಧರ್ಮ ಬರ್ತಾ ಇದೆ. ಯಾರು ಅಜ್ಞಾನಾಂಧಕಾರವನ್ನು ದೂರು ಮಾಡ್ತಾರೋ ಅವರೇ ಗುರು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದರಿಂದ ಹೇಳ್ತಾ ಇದ್ದಾರೆ, ಹೇ ನಿಯತ ಗುರುವಾಗಿರುವಂತಹ ಗಣಪತಿಯೇ ನಿನಗೆ ನಮೋ ನಮೋ. ನಮಸ್ಕಾರ ಮತ್ತೆ ಮತ್ತೆ ಮಾಡ್ತೇನಪ್ಪ, ನಮಸ್ಕಾರ ಮಾಡ್ತೇನೆ. ನಮೋ ನಮಸ್ತೆ ಚರಣಾರವಿಂದಂ ಅಂಥೇಳಿ ಯಾವಾಗಲೂ ನಮಸ್ಕಾರ ಮಾಡುವಾಗ ಎರಡೆರಡು ಸ್ವಲ್ಪ ಹೇಳಬೇಕು. ಅದು ಮತ್ತೆ ಮತ್ತೆ ನಿಮಗೆ ನಮಸ್ಕಾರ ಮಾಡ್ತೇನೆ ಅಂಥೇಳಿ. ವಿಭುದೋತ್ತಮ ಜ್ಞಾನಿಗಳಲ್ಲಿ ಶ್ರೇಷ್ಠ ಅಂದರೆ ತತ್ವಕಲಾಕ್ಕೆ ಅಭಿಮಾನಿಗಳಾದ 19ನೇ ಕಕ್ಷ ಆರಂಭಿಸಿ ಪುಷ್ಕರ ಪರ್ಯಂತರವಾಗಿ ಜ್ಞಾನಿಯೋಗಿಗಳು, ಇಂತಹ ಜ್ಞಾನವಂತರಲ್ಲಿ ನೀನು ದೊಡ್ಡವನಾಗಿ ದೊಡ್ಡವ ತತ್ವದೇವತೆ ಉತ್ತಮ ಜ್ಞಾನಿ ತತ್ವದೇವತೆ. ಆದ್ದರಿಂದ ಅದಕ್ಕೆ ಹೇಳ್ತಾ ಇದ್ದಾರೆ ವಿಭುದೋತ್ತಮ ಅಂತ ಕಟ್ತಾ ಇದ್ದಾರೆ. ವಿವರ್ಜಿತ ನಿದ್ರ ಸದಾ ರೆಪ್ಪೆ ಹಾಕದೇ ಇರುವವರು, ಎಲ್ಲ ದೇವತೆಗಳು ಅನಿಮಿಷರೇ, ಅವ್ರು ರೆಪ್ಪೆ ಹಾಕೋದೇ ಇಲ್ಲ, ಯಾವಾಗಲೂ ಎದ್ದೇ ಇರ್ತಾರೆ, ಎಚ್ಚರವಾಗಿರ್ತಾರೆ. ನಿದ್ರ ಅಂದರೆ ಸುಷುಪ್ತಿ ಅಜ್ಞಾನ. ವಿವರ್ಜಿತರು ದೇವತೆಗಳು ಇದ್ಯಾವುದಿಲ್ಲ. ಇಂದ್ರಿಯಾಣಾಂ ನತು ಸ್ವಾಪಃ ಎಂದು ಸರ್ವಜ್ಞರ ಉಕ್ತಿ. ಭಜಕರಿಯ ಕಲ್ಪಧ್ರುವ ನಿಪ ನೀನು ಭಕ್ತಿಪೂರ್ವಕವಾಗಿ
ಪೂಜಾ ಸ್ತೋತ್ರ ಮಾಡುವಂತಹ ಭಕ್ತರಿಗೆ ದೇವಲೋಕದ ಕಲ್ಪವೃಕ್ಷದಂತೆ ಬೇಕಾದನ್ನು ಕೊಡ್ತೀಯಪ್ಪ ನೀನು. ಬಹುಗುಣಭರಿತ, ತನಗಿಂತಲೂ ಕಡಿಮೆಯಾಗಿರುವಂಥ ಗಂಗಾ ಪರ್ಜನ್ಯಾದಿಗಳಿಗಿಂತಲೂ ಬಹಳ ಅಂದರೆ ಶತಗುಣ ಭರಿತ, ಹೆಚ್ಚಿನ ಗುಣವುಳ್ಳವನಾಗಿದ್ದು, 100 ಗುಣದಿಂದ ಹೆಚ್ಚಿನವನಾಗಿದ್ದು. ಶುಭಚರಿತ, ಸದಾ ಸರ್ವ ಮಂಗಳ ಕಾಲಗಳಲ್ಲಿ ಪೂಜೆ ಮಾಡಿಸಿಕೊಂಡು ಮಂಗಳವನ್ನು ಕೊಡ್ತೀಯಾದ್ದರಿಂದ, ಮತ್ತು ಸದಾ ಪರಮಾತ್ಮನ ಗುಣಗಾನ ಲೋಲನಾದುದರಿಂದ ಶುಭಚರಿತೆ ವ್ಯಾಪಾರ ಉಳ್ಳವನಪ್ಪ ನೀನು. ಹೇ ಉಮೇಯನಂದನ, ತೈಜಸ ಬುದ್ಧ್ಯಾಭಿಮಾನಿ, ಉಮಾದೇವಿಯರಿಂದ ಜನಿಸಿದ ಹೇ ಗಣೇಶನೇ, ಉಮಾದೇವಿಯರ ಪುತ್ರರೇ, ಪಾರ್ವತಿಯ ಪುತ್ರರೇ, ಭವದೊಳಗಾವ ಕಾಲ ಸಂಸಾರದಲ್ಲಿ ಕಾಲಕಾಲಕ್ಕೆ ಬುದ್ಧಿಯಾದೀಂದ್ರಿಯಗಳ ಆಕ್ರಮಿಸಿ ದಣಿಸುತ್ತಲೇ ಹೋಗು. ಮನ ಬುದ್ಧಿಯಾದಿಗಳು ಎಲ್ಲ ಇಂದ್ರಿಯಗಳು ಆಕ್ರಮಿಸಿ ಎನ್ನನ್ನು ವಶ ಮಾಡಿಸಿಕೊಂಡು ವಿಷಯಗಳಲ್ಲಿ ವಿಷಯಾಸಕ್ತಿಗಳಲ್ಲಿ ಮುಳುಗಿಸಿ ಮುತ್ತಿಗೆ ಹಾಕಿ ಅಹಂ ಮಮತೆ, ನಾನು ನನ್ನದು ಎಂಬ ಮೋಹನ ಹುಟ್ಟಿಸ್ತಾ ಇವೆ ಅಪ್ಪ. ಅವು ಹುಟ್ಟಿಸಿ ಶಮಗೊಳಿಸ್ತಾ ಇವೆ, ನನಗೆ ದಣಸು ಹಾಕ್ತಾ ಇದೆ. ಕಾರಣ ಇವುಗಳ ಉಪಟಗಳನ್ನು ತಗ್ಗಿಸು, ಅಂದರೆ ಅಹಂ ಮಮತ ಪರಿಹಾರ ಮಾಡಿ ಇವುಗಳ ತ್ರಾಸು ಕೊಡೋದನ್ನು ಕಡಿಮೆ ಮಾಡಿ ದೂರ ಮಾಡು ಅಂಥೇಳಿ ಬೇಡ್ಕೋತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬೇಡ್ಕೋತಾ ಇದ್ದಾರೆ. ಯಾವುದೇ ಕಾರ್ಯ ಮಾಡಬೇಕಾದ್ರೆ ಮೊದಲು ಗಣಪತಿ ಪೂಜೆಯನ್ನು ಮಾಡ್ತೇವೆ. ಅಂತಹ ಇಲ್ಲಿ ಹೇಳ್ತಾ ಇದೆ, ಅಜ್ಞಾನಾಂಧಕಾರವನ್ನು ಪರಿಹಾರ ಮಾಡುವಂತಹ ಹೇ ನಿಯತ ಗುರುವಾಗಿರುವಂತಹ ವಿಜಯದಾಸರು ಹೇಳ್ತಾ ಇರೋದ್ರಿಂದ ವಿಜಯ ನಿಯತ ಗುರುವಾಗಿರುವಂಥ ಹೇ ಗಣಪತಿಯೇ, ಇಲ್ಲಿ ಗೋಪಾಲದಾಸರು ಬೇಡ್ಕೋ ವಿಜಯದಾಸರು ಬೇಡ್ಕೋತಾ ಇದ್ದಾರೆ ಗಣಪತಿಯೇ. ನೀನು ಎಂಥವನು ಅಂತಂದರೆ ದೇವತಾ ಮಂಡಲದಲ್ಲಿರುವವನು, ಜ್ಞಾನಶ್ರೇಷ್ಠನಾಗಿದ್ಯಪ್ಪ. 19 ಕಕ್ಷೆಯವರು ತತ್ವಾಭಿಮಾನಿ ದೇವರು ನೋಡಿರಿ, ಪುಷ್ಕರಿಂದ ಪರ್ಯಂತರವಾಗಿ ಇವರೆಲ್ಲ ಜ್ಞಾನಯೋಗಿಗಳು ಅಂತ ಹೇಳಿ ಕರ್ಕೋತಾರೆ 19 ಕಕ್ಷೆಯವರು. ವಿವರ್ಜಿತ ನಿದ್ರ, ಇವರೆಲ್ಲ ದೇವತೆಗಳು ನಿದ್ರೆ ಇಲ್ಲದವರು, ರೆಪ್ಪೆ ಹಾಕದೇ ಇರುವ, ಯಾವಾಗಲೂ ಎಚ್ಚರವಾಗಿದ್ದು ಪರಮಾತ್ಮನ ಸ್ಮರಣೆಯನ್ನು ಮಾಡುವವರು ಅಂತ ಹೇಳ್ತಾರೆ. ಇವರು ಕಲ್ಪಧ್ರುಮನೇಪ, ನೀನು ಹೇಗಿದ್ದೆ ಅಂದರೆ ಯಾರು ಭಕ್ತಿಪೂರ್ವಕವಾಗಿ ನಿನ್ನನ್ನು ಸ್ಮರಣೆ ಮಾಡ್ತಾರೆಯೋ, ನಿನ್ನ ಪೂಜೆಯನ್ನು ಮಾಡ್ತಾರೆಯೋ, ನಿನ್ನ ಸ್ತೋತ್ರವನ್ನು ಮಾಡ್ತಾರೆಯೋ, ಅಂತಹ ಭಕ್ತರಿಗೆ ದೇವಲೋಕದ ಕಲ್ಪವೃಕ್ಷದಂತೆ ಬೇಕಾದನ್ನು ಅವರಿಗೆ ಕೊಡ್ತೀಯಪ್ಪ. ಬಹುಗುಣಭರಿತ, ತನಗಿಂತಲೂ ಕಡಿಮೆಯಾಗಿರುವಂತಹ ಗಂಗಾ ಪರ್ಜನ್ಯಾದಿಗಳಿಗಿಂತಲೂ ಶತಗುಣಭರಿತನಾಗಿರುವಂತಹ ಹೇ ಗಣಪತಿಯೇ, ಶುಭಚರಿತ, ಸದಾ ಸರ್ವ ಮಂಗಳ ಕಾಲಗಳಲ್ಲಿ ಪೂಜೆ ಮಾಡಿಸಿಕೊಂಡು ಮಂಗಳವನ್ನು ಕೊಡುವನಾದ್ದರಿಂದ, ಹರಿಗುಣಗಳನ್ನು ಯಾವಾಗಲೂ ಸ್ಮರಣೆ ಮಾಡುವುದರಿಂದ ಶುಭಚರಿತನಾದ ಶುಭಚರಿತೆ ವ್ಯಾಪಾರ ಉಳ್ಳವನಪ್ಪ ನೀನು. ಉಮೇಯನಂದನ, ತೈಜಸ ಬುದ್ಧ್ಯಾಭಿಮಾನಿಯಾಗಿರುತ್ತ ಉಮಾದೇವಿಯ ಮಗನಾಗಿರುವಂತಹ ಹೇ ಗಣಪತಿಯೇ, ಭವದೊಳಗಾವ ಕಾಲದಲ್ಲಿ ಅಂದರೆ ಸಂಸಾರದ ಕಾಲದಲ್ಲಿ ಕಾಲಕಾಲ ಸಂಸಾರದಲ್ಲಿ ನನಗೆ ಕಾಲಕಾಲಕ್ಕೆ ಬುದ್ಧಿಯಾದಿ ಇಂದ್ರಿಯಗಳ ಆಕ್ರಮಿಸಿ ದಣಿಸುತ್ತಲೇ ಹೋಗು. ಮನಸ್ಸು ಬುದ್ಧಿ ಇವೆಲ್ಲ ಇಂದ್ರಿಯಗಳು ಆಕ್ರಮಿಸಿ ನನ್ನನ್ನು ವಶ ಮಾಡಿಸಿಕೊಂಡು ವಿಷಯಾದಿಗಳಲ್ಲಿ ಮುಳುಗಿಸಿ ಮುತ್ತಿಗೆ ಹಾಕಿ ಅಹಂ ಮತ್ತೆ ನಾನು ನನ್ನದು ಎನ್ನುವ ಮೋಹವನ್ನು ಹುಟ್ಟಿಸಿ ನನ್ನನ್ನು ದಣಿಸ್ತಾ ಇದೆ, ಶ್ರಮಗೊಳಿಸ್ತಾ ಇದೆಯಪ್ಪ. ಆದ ಕಾರಣ ಅವುಗಳ ಉಪಟಗಳವನ್ನು ಕಡಿಮೆ ಮಾಡಿ, ಅಹಮ್ಮಮತೆಯನ್ನು ಕಡಿಮೆ ಮಾಡಿ ನನಗೆ ಆ ಉಪಟಳದಿಂದ ಆ ಕಷ್ಟದಿಂದ ದೂರ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಗಣಪತಿ. ಜಯ ಜಯ ತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ, ಜಯ ಜಯತು ವಿದ್ಯಾಪ್ರದಾಯಕ ವೀತಭಯಶೋಕ, ಜಯ ಜಯತು ಚಾರ್ವಾಂಗ ಕರುಣಾನಯನದಿಂದಲೇ ನೋಡಿ ಜನ್ಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ.
ವಿಘ್ನೇಶ ಅಂತ ಅವನಿಗೆ ಹೆಸರು. ವಿಘ್ನಾನಾಂ ಈಶಃ, ವಿಘ್ನೇಶ ಸಮಸ್ತ ವಿಘ್ನಗಳನ್ನು ದೂರ ಮಾಡ್ತಾನಾದ್ದರಿಂದ ಅವನಿಗೆ ವಿಘ್ನೇಶ ಅಂತ ಹೆಸರು. ಗಣಪತಿ ಅಂತಹ ಗಣಪತಿಯೇ ಜಯ ಜಯತು, ನಿನಗೆ ಜಯವಾಗ್ಲಪ್ಪ. ತಾಪತ್ರಯ ವಿನಾಶನ, ಆದಿಭೌತಿಕ ಆಧ್ಯಾತ್ಮಿಕ ಆದಿದೈವಿಕ ಮೂರೂ ತಾಪಗಳನ್ನು ದೂರ ಮಾಡುವವನೇ ವಿಶ್ವಮಂಗಳ, ಸಮಸ್ತ ಜಗತ್ತು ಸಕಲ ಜೀವರಿಗೆ ಮಂಗಳಕರನಾದಂಥವನೇ. ನಿನಗೆ ಜಯತು ಜಯತು, ನಿನಗೆ ಸರ್ವೋತ್ಕೃಷ್ಟವಾಗಿರುವಂತಹ ಜಯವಿರಲಿ. ವಿದ್ವತ್ ವಿದ್ಯಾಪ್ರದಾಯಕ, ಸಕಲ ವಿದ್ಯೆಗಳನ್ನು ಕೊಡುವಂತಹವನೇ. ವೀತ ಭಯಶೋಕ ಅಂಜಿಕೆ ದುಃಖಾದಿಗಳು ಇಲ್ಲದೇ ಇರುವಂತಹ ಹೇ ಗಣಪತಿಯೇ, ತತ್ವಾಭಿಮಾನಿ ದೇವತೆಗಳಿಗೆ ಮೂಲದಲ್ಲಿ ಶೋಕ ಭಯಾದಿಗಳು ಯಾವೂ ಇಲ್ಲ ಅಂತಹ ಗಣಪತಿಯೇ, ಜಯ ಜಯತು ಚಾರ್ವಾಂಗ. ಹೇ ಸುಂದರ ಗಜಮುಖವುಳ್ಳಂತಹ ವಿಶ್ವನಾಮಕ ಹರಿಯ ಪ್ರತಿಬಿಂಬನಾಗಿರುವಂತಹ ನೀನು, ಅತ್ಯಂತ ಸುಂದರನಾಗಿದ್ದಿ, ಮನೋಹರವಾದ ಅಂಗವುಳ್ಳವನಾಗಿದ್ದಿ, ಅಂತಹ ನಿನಗೆ ಜಯವಾಗಲಿ. ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಏನು ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ, ಭವದೊಳಗೆ ಸಂಸಾರದಲ್ಲಿ ಇದ್ದು ದುಃಖ ಪಡುವಂತಹ ನಿನ್ನ ಭಕ್ತರಿಗೆ ಶರಣು ಬಂದಿರುವಂತಹ ನಿನ್ನ ಭಕ್ತರಿಗೆ ಭವ ಭಯದಿಂದ ದೂರ ಮಾಡಪ್ಪ, ಅವರ ಭಾವ ಮತ್ತು ಭಯವನ್ನು ಪರಿಹಾರ ಮಾಡು. ಕರುಣಾನಯನದಿಂದಲೇ ನೋಡಿ, ಅಂತಃಕರಣ ದೃಷ್ಟಿಯಿಂದ ನೋಡಿ, ಭಕ್ತರ ಜನ್ಮ ಜನನ ಹುಟ್ಟುವಿಕೆ ಆಮಯ ಹಿಂಸೆ ರೋಗಾದಿಗಳು ಪ್ರಾಣ ಹೋಗೋ ಕಾಲದಲ್ಲಿ ಆಗುವಂತಹ ನೋವು ಇತ್ಯಾದಿಗಳನ್ನೆಲ್ಲ ಮೃತಿ ದೇಹ ಮರಣ ದೇಹ ವಿಯೋಗ ರೂಪ ಪ್ರಾಣ ತ್ಯಾಗಗಳನ್ನು ಪರಿಹರಿಸಿ ಅವನ್ನು ದೂರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವತೆಗಳ ಹತ್ರ ಹೋಗಿ ಏನು ಬೇಡ್ಕೋಬೇಕು ಅಂತ ಅನ್ನೋದನ್ನು ನಮಗೆ ದಾಸರು ಹೇಳ್ಕೊಡ್ತಾ ಇದ್ದಾರೆ. ಆದ್ದರಿಂದ ಗಣಪತಿಯೇ ವಿಘ್ನಗಳನ್ನು ಪರಿಹಾರ ಮಾಡಿ, ನನ್ನ ತಾಪತ್ರಯಗಳನ್ನು ಪರಿಹಾರ ಮಾಡಿ, ಜಗನ್ಮಂಗಲದಾಯಕನಾಗಿರುವಂತಹ ಸರ್ವಸುಂದರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನ ಸ್ಮರಣೆ ಯಾವಾಗಲೂ ಬರುವಂತೆ ಮಾಡಪ್ಪ. ನನ್ನ ಮೇಲೆ ನಿನ್ನ ಕರುಣಾದೃಷ್ಟಿಯನ್ನು ಬೀರಪ್ಪ ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ. ಕಡು ಕರುಣೆ ನೀನೆಂದರೆದು ಹೇರೊಡಲ ನೆಮಿಸುವೆ, ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನುಡವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ, ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಯಾಕೆ ನಿನ್ನ ಹತ್ರ ಇಷ್ಟು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಗಣಪತಿ ಅಂದರೆ, ನೀನು ಕಡು ಕರುಣಿಯಾಗಿದ್ದಿ, ಅತ್ಯಂತ ದಯಾಳು ಆಗಿದ್ದಿ, ಅದನ್ನು ತಿಳಿದುಕೊಂಡೇ ನಿನ್ನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೆ. ಹೇರೊಡಲ ನಮಿಸುವೆ, ದೊಡ್ಡ ಹೊಟ್ಟೆ ಉಳ್ಳಂತಹ ಹೇ ಗಣಪತಿಯೇ, ನಿನ್ನಡಿಗೆ ನಾನು ನಮಸ್ಕಾರ ಮಾಡಿ, ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಬೇಡ್ಕೋತಾ ಇದ್ದೇನಪ್ಪ, ನಮಸ್ಕಾರ ಮಾಡ್ತಾ ಇದ್ದೇನಪ್ಪ. ಬೆಂಬಿಡದೆ ಪಾಲಿಸು, ಹಿಂದೆಗೆದೆ ಸಹಾಯ ಮಾಡುವುದನ್ನು ನಿಲ್ಲಿಸದೆ, ಬೆನ್ನು ಬಿಡದೆ ನನ್ನನ್ನು ರಕ್ಷಿಸಿ, ಪ್ರತಿ ಕ್ಷಣಕ್ಕೂ ನನ್ನನ್ನು ರಕ್ಷಿಸಿ. ಏಕೆಂದರೆ ನೀನು ಎಂದೆಂದೂ ಯಾವಾಗಲೂ ಪರಮ ಉತ್ತಮವಾದ ಅಂತಃಕರಣ ಸಮುದ್ರ ದಯಾಘನನಾಗಿದ್ದೆ ಹೇಳ್ತಾ ಇದ್ದಾರೆ. ಕರುಣಾ ಸಮುದ್ರನಾಗಿದ್ದೀಯಪ್ಪ, ಆದ್ದರಿಂದ ನಿನಗೆ ಪ್ರಾರ್ಥನೆ ಮಾಡ್ಕೊತೀನಿ. ಏನು ಅಂತ ಹೇಳಿದ್ರೆ, ನಡು ನಡುವೆ ಬರುತ್ತೀಪ್ಪ ವಿಘ್ನವ, ಭಗವಂತನ ಉಪಾಸನೆಯಲ್ಲಿ ಮಧ್ಯ ಮಧ್ಯದಲ್ಲಿ ಬರುವಂತಹ ಮನಸ್ಸು ಚಾಂಚಲ್ಯಾದಿಗಳನ್ನು ಮತ್ತು ವಿಘ್ನಗಳನ್ನು ಅಡೆತಡೆಗಳನ್ನು ಅಡ್ಡಿಗಳನ್ನು ಅವುಗಳನ್ನೆಲ್ಲ ತಡೆದು ಆ ವಿಘ್ನಗಳನ್ನು ದೂರ ಮಾಡಿ ಭಗವನ್ನಾಮ ಕೀರ್ತನೆ ಸಮಗ್ರ ಐಶ್ವರ್ಯ ಉಳ್ಳಂತಹ ಆ ಪರಮಾತ್ಮನ ಭಗವಂತನ ನಾಮ ಕೀರ್ತನೆ, ಹರೇ ರಾಮ ಹರೇ ರಾಮ, ಅಥವಾ ಕೃಷ್ಣ ಹರೇ ರಾಮ ಕೃಷ್ಣ, ಅಥವಾ ಗೋವಿಂದ ಅಚ್ಯುತ ಇತ್ಯಾದಿ ಅನಂತ ನಾಮ ಮಹಾತ್ಮ್ಯಗಳನ್ನು ತಿಳಿದುಕೊಂಡು, ನಾಮ ಮಹಾತ್ಮ್ಯಗಳನ್ನು ತಿಳಿದುಕೊಂಡು ಕೀರ್ತನೆ ಮಾಡು ಕೊಂಡಾಡುವುದನ್ನು ನುಡಿ ಮಾತಿಗೆ ಪ್ರತಿಯೊಂದು ಕ್ಷಣಕ್ಕೆ ಆ ಪರಮಾತ್ಮನ ನಾಮವನ್ನು
ನುಡಿಯುವಂತೆ ಮಾಡು. ನಾನು ನಡೆಯುವುದೇ ಹರಿಯಾತ್ರೆ ಅಂತ ಅನ್ನುವುದನ್ನು ತಿಳಿಸಿಕೊಡು ನನಗೆ. ಈ ರೀತಿಯಾಗಿ ನೀ ಪ್ರೇರಣೆ ಮಾಡಿ ನೀನು ನುಡಿದು ನನ್ನಿಂದ ನುಡಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಪ್ರತಿ ದಿವಸದಲ್ಲಿ, ಒಂದು ದಿವಸ ಅಲ್ಲ, ಪ್ರತಿ ದಿವಸದಲ್ಲಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸುಂದರವಾಗಿ ಬೇಡ್ಕೋತಾ ಇದ್ದಾರೆ. ಕರುಣಿಯಾಗಿರುವಂತಹ, ದಯಾಳುವಾಗಿರುವಂತಹ ಹೇ ಗಣಪತಿಯೇ, ನನಗೆ ಇದನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾಳೆ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದ ಪಮೃತ್ತಿ ಬಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವರರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.